ಬರೆದಿದ್ದೇನೆ. ಅದರಲ್ಲಿ ಕ ವರ್ಗ, ಛ ವರ್ಗ, ಟ ವರ್ಗ, ತ ವರ್ಗವನ್ನು ತಿಳಿದುಕೊಂಡೆವು. ಇಂದು ನಾವು ಪ ವರ್ಗವನ್ನು ತಿಳಿದುಕೊಳ್ಳೋಣ. ಮೊದಲನೇ ಅಕ್ಷರ ಪ. ಪ ಬರೆಯುವ ಪರಿ ಮಕ್ಕಳೇ, ಈ ಅಕ್ಷರವನ್ನು ಮಧ್ಯದ ಗೆರೆಯಿಂದ ಪ್ರಾರಂಭಿಸಬೇಕು. ಮೊದಲನೆಯದಾಗಿ ಒಂದು ವೃತ್ತ, ಮೂರನೇ ಗೆರೆಗೆ ತಾಕಿಸಿ ಮಧ್ಯದ ಗೆರೆಗೆ ಹೋಗಿ ಪುನಃ ಮೂರನೇ ಗೆರೆಗೆ ಬಂದು ಅಂತ್ಯವಾಗಿ ಮೊದಲನೇ ಗೆರೆಗೆ ಬರುವಾಗ ಒಳಮುಖವಾಗಿ ಇಲ್ಲೊಂದು ವೃತ್ತ, ಕೊನೆಯದಾಗಿ ಒಂದು ತಲೆಕಟ್ಟು. ಇನ್ನೊಂದು ಸಲ ಮಧ್ಯದ ಗೆರೆಯಿಂದ ಪ್ರಾರಂಭಿಸಿ ಸುರಳಿ ಮೂರನೇ ಗೆರೆಗೆ ತಾಕಿಸಿ ಮಧ್ಯದ ಗೆರೆಗೆ ಹೋಗಿ ಪುನಃ ಮೂರನೇ ಗೆರೆಗೆ ತಾಕಿಸಿ ಕೊನೆಯದಾಗಿ ಮೊದಲನೇ ಗೆರೆಗೆ ಒಳಮುಖವಾಗಿ ಬಂದು ಒಂದು ವೃತ್ತ, ನಂತರ ಒಂದು ತಲೆಕಟ್ಟು. ಪ ಬ. ಬದಿಂದ ಪ್ರಾರಂಭವಾಗುವ ಪದಗಳು
ಬಡವ ಭರ ಬರಗಾಲ ಬದಿಂದ ಪ್ರಾರಂಭವಾಗುವ ಪದಗಳು. ಇನ್ನು ನಾಲ್ಕನೇ ಅಕ್ಷರ ಭ. ಭ ಬರೆಯುವ ಕ್ರಮ ಈಗ ಬ ಬರೆದ್ರಲ್ಲ ಅದೇ ರೀತಿಯಾಗಿ ಮೊದಲನೇ ಗೆರೆಯಿಂದ ಪ್ರಾರಂಭಿಸಿ ವೃತ್ತ ಮೂರನೇ ಗೆರೆಗೆ ತಾಕಿಸಿ ಮಧ್ಯದ ಗೆರೆಗೆ ಹೋಗಿ ಪುನಃ ಮೂರನೇ ಗೆರೆಗೆ ತಾಕಿಸಿ ಅಂತ್ಯವಾಗಿ ಮೊದಲನೇ ಗೆರೆಯಲ್ಲಿ ಒಂದು ತಲೆಕಟ್ಟು ಭ. ನಂತರ ಮಧ್ಯದಲ್ಲಿ ಒಂದು ಗೆರೆ ಭ. ಇನ್ನೊಂದು ಸಲ ಮೊದಲಿಗೆ ಒಂದು ಸುರಳಿ ಮೂರನೇ ಗೆರೆಗೆ ತಾಕಿಸಿ ಮಧ್ಯದ ಗೆರೆಗೆ ಹೋಗಿ ಪುನಃ ಮೂರನೇ ಗೆರೆಗೆ ತಾಕಿಸಿ ಅಂತ್ಯವಾಗಿ ಮೊದಲನೇ ಗೆರೆಗೆ ಹೋದ ನಂತರ ಒಂದು ತಲೆಕಟ್ಟು ಅಂತ್ಯವಾಗಿ ಮಧ್ಯದಲ್ಲಿ ಒಂದು ಗೆರೆ ಭ. ಭ ಬದಿಂದ ಪ್ರಾರಂಭವಾಗುವ ಪದಗಳು ಭಯ ಭರತ. ರಾಮನ ತಮ್ಮಯ್ಯರು ಭರತ. ಭರಣಿ ಬದಿಂದ ಪ್ರಾರಂಭವಾಗುವ ಪದಗಳು. ಐದನೇ ಅಕ್ಷರ ಮ. ಮ ಬರೆಯುವ ಕ್ರಮ ಮಕ್ಕಳೇ ಈ ಅಕ್ಷರವನ್ನು ಮಧ್ಯದ ಗೆರೆಯಿಂದ ಪ್ರಾರಂಭಿಸಬೇಕು. ಮೊದಲನೆಯದಾಗಿ ಒಂದು ಸುರುಳಿ ಮೂರನೇ ಗೆರೆಗೆ ತಾಕಿಸಿ ಮಧ್ಯದ ಗೆರೆಗೆ ಹೋಗಿ ಪುನಃ ಮೂರನೇ ಗೆರೆಗೆ ತಾಕಿಸಿ ಅಂತ್ಯವಾಗಿ ಮೊದಲನೇ ಗೆರೆಗೆ ಹೋಗಿ ಒಂದು ತಲೆಕಟ್ಟು. ಈಗ ಈ ಗೆರೆಯಲ್ಲೇ ಪ್ರಾರಂಭಿಸಿ ಮೂರನೇ ಗೆರೆಗೆ ತಾಕಿಸಿ ಮೊದಲನೇ ಗೆರೆಗೆ ಹೋಗುವಾಗ ಸ್ವಲ್ಪ ಒಳಮುಖವಾಗಿ ಹೋಗಿ ಮೊದಲನೇ ಗೆರೆಯಲ್ಲಿ ಅಂತ್ಯಗೊಳಿಸಬೇಕು. ಮ. ಮ ಇನ್ನೊಂದು ಸಲ ಮಧ್ಯದ ಗೆರೆಯಿಂದ ಪ್ರಾರಂಭಿಸಿ ಮೂರನೇ ಗೆರೆಗೆ ತಾಕಿಸಿ ಮಧ್ಯದ ಗೆರೆಗೆ ಹೋಗಿ ಪುನಃ ಮೂರನೇ ಗೆರೆಗೆ ತಾಕಿಸಿ ಮೊದಲನೇ ಗೆರೆಗೆ ಹೋಗಿ ಒಂದು ತಲೆಕಟ್ಟು. ನಂತರ ಇದೇ ಗೆರೆಯಲ್ಲಿ ಮತ್ತೊಂದು ಗೆರೆಯಾಕಿ ಮೊದಲನೇ ಗೆರೆಗೆ ಹೋಗುವಾಗ ಸ್ವಲ್ಪ ಒಳಮುಖವಾಗಿ ಹೋಗಬೇಕು, ಅಲ್ಲಿ ಅಂತ್ಯಗೊಳಿಸಬೇಕು. ಮ. ಮ ಮಾದಿಂದ ಪ್ರಾರಂಭವಾಗುವ ಪದಗಳು ಮನೆ ಮಗ ಮನಸ್ಸು ಮರ ಮಡಕೆ ಮಕರ. ಮಕರ ಎಂದರೆ ಮೊಸಳೆ. ಮಾದಿಂದ ಪ್ರಾರಂಭವಾಗುವ ಪದಗಳು ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಪ ವರ್ಗವನ್ನು ತಿಳಿದುಕೊಂಡು ಪ ಫ ಬ ಬ ಮ. ಮಕ್ಕಳೇ ಪ ವರ್ಗದ ಅಕ್ಷರಗಳನ್ನು ನಿಮ್ಮ ಟಿಪ್ಪಣಿ ಪುಸ್ತಕದಲ್ಲಿ ಅಂದವಾಗಿ ಚಂದವಾಗಿ ಬರೆಯಲು ಪ್ರಯತ್ನಿಸಿ. ಧನ್ಯವಾದಗಳು.